ದಾಂಡೇಲಿ ನಗರದ ಅಂಬೆವಾಡಿಯಲ್ಲಿ ನಿರ್ಮಾಣಗೊಂಡಿರುವ G+2 ಆಶ್ರಯ ಮನೆಗಳ ಹಂಚಿಕೆಯ ವಿಚಾರದಲ್ಲಿ ಅನಗತ್ಯ ಗೊಂದಲ ಮಾಡಿಕೊಳ್ಳದಂತೆ ತಿಳಿಸಿರುವ ಪೌರಾಯುಕ್ತ ರಾಜಾರಾಮ್ ಪವಾರ್, ಆಶ್ರಯ ಮನೆಗಳನ್ನ ಬೇರೆಯವರಿಗೆ ಬಾಡಿಗೆ ನೀಡಿದ್ದು ಅಥವಾ ಮಾರಾಟ ಮಾಡಿದ್ದು ಕಂಡು ಬಂದ್ರೆ ಹಾಗೂ ಮಧ್ಯವರ್ತಿಗಳಿಗೆ ಹಣ ನೀಡಿದ್ದು ಬಂದ್ರೆ ಅಂಥವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರಕಟಣೆ ನೀಡಿರುವ ಅವರು, ಈಗಾಗಲೇ ಶಾಸಕ ಆರ್ವಿ ದೇಶಪಾಂಡೆಯವರ ಅಧ್ಯಕ್ಷತೆಯಲ್ಲಿ ಫಲಾನುಭವಿಗಳಿಗೆ 108 ಮನೆಗಳ ಹಸ್ತಾಂತರವನ್ನ ಮಾಡಿಕೊಳ್ಳಲಾಗಿದೆ. ಮನೆ ಹಂಚಿಕೆ ಕಾರ್ಯವನ್ನ ಕೂಡ ಶಾಸಕರ ಅಧ್ಯಕ್ಷತೆಯಲ್ಲಿ ಮಾಡಲಾಗಿದೆ. ಈಗಾಗಲೇ ಹಂಚಿಕೆ ಮಾಡಲಾದಂತಹ ಎಲ್ಲಾ ಫಲಾನುಭವಿಗಳು ತಮಗೆ ಹಂಚಿಕೆ ಮಾಡಲಾದ ಮನೆಯಲ್ಲಿ ಹೋಗಿ ತಾವು ವಾಸಿಸತಕ್ಕದ್ದು ಮತ್ತು ಅದರ ಜೊತೆಗೆ ನೋಂದಣಿಯನ್ನ ಮಾಡಿಕೊಳ್ಳಬೇಕಾಗುತ್ತದೆ. ಸರ್ಕಾರಕ್ಕೆ ಭರಣ ಮಾಡುವ ನೋಂದಣಿಯ ವೆಚ್ಚ ಕೇವಲ 500 ರೂಪಾಯಿ ಒಳಗೆ ಇರುತ್ತದೆ. ಇದರ ಮೇಲೆ ನೋಂದಣಿಯ ವೆಚ್ಚ ಯಾವುದೂ ಇರುವುದಿಲ್ಲ. ಜೊತೆಗೆ ತಮಗೆ ಹಸ್ತಾಂತರಿಸಲಾದ ಮನೆಗಳಲ್ಲಿ ತಾವೇ ಹೋಗಿ ಖುದ್ದಾಗಿ ವಾಸವಾಗತಕ್ಕದ್ದು ಎಂದಿದ್ದಾರೆ. ದಾಂಡೇಲಿ ನಗರ ವ್ಯಾಪ್ತಿಯಲ್ಲಿ G+2 PMAY ಯೋಜನೆಯಡಿಯಲ್ಲಿ ಈಗಾಗಲೇ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ 108 ಮನೆಗಳ ಹಸ್ತಾಂತರವನ್ನು ಮಾಡಿಕೊಂಡಿದ್ದು, ಮನೆ ಹಂಚಿಕೆ ಕಾರ್ಯವನ್ನು ಕೂಡ ಮಾನ್ಯರ ಒಂದು ಅಧ್ಯಕ್ಷತೆಯಲ್ಲಿ ಮಾಡಲಾಗಿದೆ. ಈಗಾಗಲೇ ಹಂಚಿಕೆ ಮಾಡಲಾದಂಥ ಎಲ್ಲ ಫಲಾನುಭವಿಗಳು ತಮಗೆ ಹಂಚಿಕೆ ಮಾಡಲಾದ ಮನೆಯಲ್ಲಿ ಹೋಗಿ ತಾವು ವಾಸವಾಗಿರತಕ್ಕದ್ದು ಮತ್ತು ಅದರ ಜೊತೆಗೆ ನೋಂದಣಿಯನ್ನು ಮಾಡ್ಕೋಬೇಕಾಗುತ್ತೆ. ನೋಂದಣಿಯ ವೆಚ್ಚ ಸರ್ಕಾರಕ್ಕೆ ಭರಣ ಮಾಡುವುದು 500 ರೂಪಾಯಿ ಒಳಗಡೆ ಭರಣ ಮಾಡುವುದಿದೆ. ಇದರ ಮೇಲುಗಡೆ ಅದರ ನೋಂದಣಿಯ ವೆಚ್ಚ ಯಾವುದೂ ಇರುವುದಿಲ್ಲ. ಜೊತೆಗೆ ತಮಗೆ ಹಸ್ತಾಂತರಿಸಲಾದ ಮನೆಗಳಲ್ಲಿ ತಾವೇ ಹೋಗಿ ಖುದ್ದಾಗಿ ವಾಸ ಮಾಡತಕ್ಕದ್ದು ಮತ್ತು ಜೊತೆಗೆ ಆ ಮನೆಗಳನ್ನು ಬಾಡಿಗೆ ಕೊಡುವುದಾಗಲಿ ಬೇರೆಯವರಿಗೆ ಹಾಕುವುದಾಗಲಿ ಅಂತಹ ಕಾರ್ಯವನ್ನು ಯಾರೂ ಮಾಡಬಾರದು ಅಂತ ವಿನಂತಿಸ್ಕೋತಾ ಇದ್ದೇನೆ. ಮತ್ತು ಹಂತ ಹಂತವಾಗಿ ಮನೆಗಳ ನಿರ್ಮಾಣವನ್ನು ಕಾರ್ಯ ಮಾಡಿ ಉಳಿದಂತಹ ಮನೆಗಳನ್ನು ಕೂಡ ಹಂಚಿಕೆ ಮಾಡಲಾಗುವುದು ಅಂತ ಈ ಮೂಲಕ ವಿನಂತಿಸ್ಕೋತಾ. ಇನ್ನು ಹಂತ ಹಂತವಾಗಿ ಉಳಿದ ಮನೆಗಳ ನಿರ್ಮಾಣ ಕಾರ್ಯ ಮಾಡಿ ಉಳಿದಂತಹ ಮನೆಗಳನ್ನ ಕೂಡ ಹಂಚಿಕೆ ಮಾಡಲಾಗುವುದು. ಯಾರು ಫಲಾನುಭವಿಗಳು ಈ ಮನೆಗಳನ್ನ ಬಾಡಿಗೆ ಕೊಡುವುದಾಗಲಿ ಅಥವಾ ಮಾರಾಟ ಮಾಡುವುದಾಗಲಿ ಮಾಡಿದ್ರೆ ಅಥವಾ ಹೋಗಿ ಇರದೇ ಇದ್ದಂತವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ಹಾಗೂ ಹೀಗೆ ಮಾಡಿದ್ದವರ ಮಂಜೂರಾತಿಯಾದ ಮನೆಯನ್ನ ಸಹ ನಾವು ರದ್ದು ಮಾಡಿ ಮುಂದಿನ ಅರ್ಹ ಫಲಾನುಭವಿಗಳಿಗೆ ಆಯ್ಕೆ ಮಾಡಿ ನೀಡಲಾಗುತ್ತದೆ. ಉಳಿದಂತಹ G+2 ಮನೆಗಳ ನಿರ್ಮಾಣ ಮತ್ತು ಹಂಚಿಕೆಯ ವಿಚಾರವಾಗಿ ನಾವು ಹಂತ ಹಂತವಾಗಿ ಮನೆಗಳ ನಿರ್ಮಾಣ ಕಾರ್ಯವನ್ನ ಮಾಡಿ ಎಲ್ಲಾ ಫಲಾನುಭವಿಗಳಿಗೂ ಮನೆಗಳನ್ನ ವಿತರಣೆ ಮಾಡಲಾಗುವುದು. ಈ ಕುರಿತು ಶಾಸಕರು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆಸಿದ್ದಾರೆ. ಪದೇ ಪದೇ ಸಾರ್ವಜನಿಕರಲ್ಲಿ ಮನೆಯನ್ನ ನೀಡುತ್ತಾರೋ ಇಲ್ಲವೋ ಎಂಬ ಗೊಂದಲ ಯಾರಲ್ಲಿಯೂ ಬೇಡ. ನಗರಸಭೆಯ ಜೊತೆಗೆ ಸಾರ್ವಜನಿಕರು ಸಹಕರಿಸಬೇಕು. ಮನೆ ಪೂರ್ಣ ನಿರ್ಮಾಣಗೊಂಡ ಮೇಲೆ ಹಂಚಿಕೆಯನ್ನ ಮಾಡಲಾಗುತ್ತದೆ. ಇದರಲ್ಲಿ ಯಾವುದೇ ಗೊಂದಲ ಬೇಡ. ಸಾರ್ವಜನಿಕರು ಸಹ ಸಹಕರಿಸಬೇಕೆಂದು ಪೌರಾಯುಕ್ತ ರಾಜಾರಾಮ್ ಪವಾರ್ ತಿಳಿಸಿದ್ದಾರೆ. ಫಲಾನುಭವಿಗಳು ಈ ಮನೆಯನ್ನ ಬೇರೆಯವರಿಗೆ ಬಾಡಿಗೆ ಕೊಡೋದಾಗ್ಲಿ ಅಥವಾ ಮಾರಾಟ ಮಾಡೋದಾಗ್ಲಿ ಅಥವಾ ಅಲ್ಲಿ ಹೋಗಿ ಇರದೇ ಇದ್ದಲ್ಲಿ ಅಂಥವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸ್ತವೆ ಮತ್ತು ತಮಗೆ ಮಂಜೂರಾತಿಯಾದ ಮನೆಯನ್ನು ಸಹ ನಾವು ರದ್ದು ಮಾಡಿ ಮುಂದಿನ ಅರ್ಹ ಫಲಾನುಭವಿಗಳಿಗೆ ನಾವು ಹಂಚಿಕೆಯನ್ನು ಮಾಡ್ತೀವಿ.